ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ನೋಡಿ, ನಾವು 10ನೇ ತರಗತಿ ಗಣಿತ ಭಾಗ 1ರಲ್ಲಿ ಹೊಸ ಪಠ್ಯಕ್ರಮ, ಈ ಒಂದು ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ 3, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಈ ಒಂದು ಅಧ್ಯಾಯ 3ರಲ್ಲಿ ಇವತ್ತು ನಾವು ನೋಡ್ರಿ ಅಭ್ಯಾಸ 3.2ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನೋಡ್ರಿ ನಾವು ಅಭ್ಯಾಸ 3.2, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದೇಶ ವಿಧಾನದಿಂದ ಬಿಡಿಸಿ. ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 4. ದೆನ್ ಎರಡನೇದು ನೋಡ್ರಿ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3, ಎಸ್ ಬೈ 3 ಪ್ಲಸ್ ಟಿ ಬೈ 2 ಇಸ್ ಈಕ್ವಲ್ ಟು 6. ನೆಕ್ಸ್ಟ್ ಮೂರನೇದು ನೋಡ್ರಿ, 3x ಮೈನಸ್ ವಾಯ್ ಇಸ್ ಈಕ್ವಲ್ ಟು 3, 9x ಮೈನಸ್ 3y ಇಸ್ ಈಕ್ವಲ್ ಟು 9. ನಾಲ್ಕನೇದು 0.2x ಪ್ಲಸ್ 0.3y ಇಸ್ ಈಕ್ವಲ್ ಟು 1.3. ನೆಕ್ಸ್ಟು ಎರಡನೇ ಸಮೀಕರಣ, 0.4x ಪ್ಲಸ್ 0.5y ಇಸ್ ಈಕ್ವಲ್ ಟು 2.3. ನೆಕ್ಸ್ಟ್ ಐದನೇ ಸಮೀಕರಣ ನೋಡ್ರಿ, ರೂಟ್ 2x ಪ್ಲಸ್ ರೂಟ್ 3y ಇಸ್ ಈಕ್ವಲ್ ಟು 0, ರೂಟ್ 3x ಮೈನಸ್ ರೂಟ್ 8y ಇಸ್ ಈಕ್ವಲ್ ಟು 0. ಈ ರೀತಿಯ ಈಗ ನೋಡ್ರಿ ಆರನೇ ಒಂದು ಸಮೀಕರಣ, 3x ಬೈ 2 ಮೈನಸ್ 5y ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಮೈನಸ್ 2, ಎಕ್ಸ್ ಬೈ 3 ಪ್ಲಸ್ ವಾಯ್ ಬೈ 2 ಇಸ್ ಈಕ್ವಲ್ ಟು 13/6. ನೆಕ್ಸ್ಟ್ ನೋಡ್ರಿ, ಇವಾಗ 1x1 ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ, ಓಕೆನಾ. ಇವಾಗ ನೋಡ್ರಿ ಒಂದನೇ ಸಮೀಕರಣ ಏನು ಹೇಳ್ತಾ ಇದೆ, ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 14, ಸಮೀಕರಣ 1 ಅಂತ ಕೊಡೋಣ, ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 4ನ್ನು ಸಮೀಕರಣ 2 ಅಂತ ಕೊಡೋಣ. ಈ ಸಮೀಕರಣ 1ರಲ್ಲಿ ನೋಡ್ರಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 14, ಇಲ್ಲಿ ವಾಯ್ ಆಗಬೇಕು, ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ, ಓಕೆನಾ. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್, ಇದು ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವಾಯ್ ಆಗುತ್ತೆ. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವಾಯ್ ಆಗುತ್ತೆ. ಈ ಎಕ್ಸ್ದ ಬೆಲೆಯನ್ನು ನೋಡ್ರಿ, ಈ ಎಕ್ಸ್ದ ಬೆಲೆಯನ್ನು ಸಮೀಕರಣ 2ರಲ್ಲಿ ನಾವು ಆದೇಶಿಸಲಾಗಿ, ಸಮೀಕರಣ 2 ಏನು ಹೇಳ್ತಾ ಇದೆ ರೀ, ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 4. ಎಕ್ಸ್ದ ಬೆಲೆ ಎಷ್ಟು ಬಂದಿದೆ ರೀ, 14 ಮೈನಸ್ ವಾಯ್ ಬಂದಿದೆ. ಎಕ್ಸ್ ಇದ್ದಲ್ಲೇ ನಾವು 14 ಮೈನಸ್ ವಾಯನ್ನು ತುಂಬಿ ಮೈನಸ್ ವಾಯ್ ಇಸ್ ಈಕ್ವಲ್ ಟು 4 ಅಂತ ತಗೊಂಡಾಗ, ಇಲ್ಲಿ ನೋಡ್ರಿ ಬ್ರ್ಯಾಕೆಟನ್ನು ನಾವು ಬಿಡಿಸಿ ಬರೆದಾಗ ಏನಾಯಿತು, 14 ಮೈನಸ್ ವಾಯ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 4, ಮೈನಸ್ ವಾಯ್ ಮೈನಸ್ ವಾಯ್ ಎಷ್ಟಾಯ್ತು ರೀ, ಮೈನಸ್ 2y ಆಗುತ್ತೆ. 14 ಮೈನಸ್ 2y ಇಸ್ ಈಕ್ವಲ್ ಟು 4, ಮೈನಸ್ 2yನ್ನು ಅಲ್ಲೇ ಬಿಟ್ಟು 4 ಮೈನಸ್ 14 ಅಂತ ತಗೊಳ್ಳೋಣ, ಓಕೆನಾ. ಇವಾಗ ಮೈನಸ್ 2y ಇಸ್ ಈಕ್ವಲ್ ಟು 14ರಲ್ಲಿ 4 ಹೋದರೆ 10, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗುತ್ತೆ, ಓಕೆನಾ. ಮೈನಸ್ 10, 2y ಇಸ್ ಈಕ್ವಲ್ ಟು 10 ಆಗುತ್ತೆ, ಓಕೆ. ದೆನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. ಇಲ್ಲಿ 2y ಇಸ್ ಈಕ್ವಲ್ ಟು 10, ದೆನ್ y ಇಸ್ ಈಕ್ವಲ್ ಟು 10/2, 2 1 2 5 10, ಆದ್ದರಿಂದ y ಇಸ್ ಈಕ್ವಲ್ ಟು 5 ಬಂತು. ಈಗ ನೋಡ್ರಿ ಆದ್ದರಿಂದ y ಇಸ್ ಈಕ್ವಲ್ ಟು 5ರ ಬೆಲೆಯನ್ನು ನೋಡ್ರಿ, y ಇಸ್ ಈಕ್ವಲ್ ಟು 5 ಬಂದಾಗ ಈ ಒಂದು 5 ಅನ್ನೋ ಬೆಲೆಯನ್ನು ಎಕ್ಸ್ ಮೈನಸ್ 14 ವಾಯ್ಗೆ ಹಾಕಿದಾಗ, ಎಕ್ಸ್ ಮೈನಸ್ ವಾಯ್ಗೆ ಹಾಕಲಾಗಿ ಏನು ಬರುತ್ತೆ ನೋಡ್ರಿ ಆನ್ಸರು, ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್, ಈಗ ನೋಡ್ರಿ ವಾಯ್ ಇಸ್ ಈಕ್ವಲ್ ಟು 5 ಬಂತಲ್ವಾ. ಈ ಒಂದು ಬೆಲೆಯನ್ನು ನಾವು ಎಕ್ಸ್ದ ಒಂದು ಸಮೀಕರಣದಲ್ಲಿ ಹಾಕಿದಾಗ, ಆದ್ದರಿಂದ ವಾಯ್ ಇಸ್ ಈಕ್ವಲ್ ಟು 5, ಈ ಒಂದು ಬೆಲೆಯನ್ನು ನಾವು ಎಕ್ಸ್ ಮೈನಸ್ 14 ವಾಯ್ಗೆ ಹಾಕಿದಾಗ ಏನಾಯಿತು, ಎಕ್ಸ್ ಇಸ್ ಈಕ್ವಲ್ ಟು 14 ಮೈನಸ್ ವಾಯ್, 14 ಮೈನಸ್ ವಾಯ್ ಇಸ್ 5, 14ರಾಗ 5 ಎಷ್ಟಾಯ್ತು ರೀ, 9. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು 9, ವಾಯ್ ಇಸ್ ಈಕ್ವಲ್ ಟು 5 ಆಯಿತು. ನೆಕ್ಸ್ಟ್ ಇವಾಗ ಎರಡನೇ ಸಮಸ್ಯೆಯನ್ನು ನೋಡ್ರಿ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3, ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು 3, ಎಸ್ ಬೈ 3 ಪ್ಲಸ್ ಟಿ ಬೈ 2 ಇಸ್ ಈಕ್ವಲ್ ಟು 6, ಓಕೆನಾ.
ಈ ಒಂದು ಎರಡು ಸಮೀಕರಣಕ್ಕೆ ಎರಡು ಹೆಸರು, ಎರಡು ಒಂದನೇ ಸಮೀಕರಣಕ್ಕೆ ಒಂದು ಅಂತ ಹೆಸರು, ಸಮೀಕರಣ ಒಂದು ಅಂತ ಹೇಳೋಣ. ಎರಡನೇ ಸಮೀಕರಣಕ್ಕೆ ನಾವು ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟೂ ಇಸ್ ಈಕ್ವಲ್ ಟು ಆರು, ಇದನ್ನು ಸಮೀಕರಣ ಎರಡು ಅಂತ ನಾವು ಹೆಸರು ಕೊಡೋಣ. ಓಕೆನಾ? ಇವಾಗ ನೋಡ್ರಿ, ನೆಕ್ಸ್ಟು ಸಮೀಕರಣ ಒಂದರಿಂದ ಒಂದು ಏನು ಹೇಳ್ತಾ ಇದ್ದಾರೆ, ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು ತ್ರೀ, ದೆನ್ ಮೈನಸ್ ಟಿ ಇಸ್ ಈಕ್ವಲ್ ಟು ತ್ರೀ ಮೈನಸ್ ಎಸ್, ಟಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಪ್ಲಸ್ ಎಸ್ ಆಗುತ್ತೆ. ಮೈನಸ್ಸನ್ನು ಗುಣಾಕಾರ ಮಾಡಿದಾಗ ಪ್ಲಸ್ಸು, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದು ಪ್ಲಸ್ ಆಯಿತು. ಟೀದ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ನಾವು ಆದೇಶಿಸಿದಾಗ ಹಾಕಿದಾಗ ಏನಾಯಿತು, ಟೀದ ಬೆಲೆ ಮೈನಸ್ ಮೂರು ಪ್ಲಸ್ ಎಸ್ ಡಿವೈಡೆಡ್ ಬೈ ಟು ಎಸ್ ಬೈ ತ್ರೀ ವಿಸ್ ಈಕ್ವಲ್ ಟು ಆರು. ಈ ಥರ ನಾವು ಎರಡನೇ ಸಮೀಕರಣದಲ್ಲಿ ಟಿಯ ಬೆಲೆಯನ್ನು ಹಾಕಿದಾಗ ನೋಡಿರಿ, ಮೂರು ಎರಡರಲ್ಲಿ ಸಹ ಆರಾಯಿತು, ಮೂರಲ್ಲಿ ಮೂರು ಎರಡಲ್ಲೇ ಆರು, ಎರಡು ಎಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, ಎರಡ ಮೂರಲ್ಲೇ ಆರು, ಮೂರ ಮೂರಲ್ಲೇ ಒಂಬತ್ತಾಯಿತು, ಇಲ್ಲಿ ಪ್ಲಸ್ಸಿಗೆ ಪ್ಲಸ್ಸು, ಎರಡ ಮೂರಲ್ಲೇ ಆರು, ಮೂರು ಎಸ್ ಆಯ್ತು ಇಲ್ಲಿ. ಓಕೆನಾ? ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಆಯಿತು. ಇವಾಗ ನೋಡಿರಿ, ಈ ಒಂದು ಆರನ್ನು ಒರೇ ಗುಣಾಕಾರ ಮಾಡಿದಾಗ ಆರ ಆರಲ್ಲೇ ಮೂವತ್ತಾರಾಯಿತು. ಇವಾಗ ಮೇಲಿನ ಸಮೀಕರಣ ನೋಡೋಣ, ಮೂರು ಎಸ್ಸು ಒಂದು ಎರಡು ಎಸ್ ಎಷ್ಟಾಯ್ತು ರೀ, ಐದು ಎಸ್ ಆಗುತ್ತೆ. ಐದು ಎಸ್ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಮೂವತ್ತಾರು. ಓಕೆ, ದೆನ್ ಐದು ಎಸ್ ಇಸ್ ಈಕ್ವಲ್ ಟು ಮೂವತ್ತಾರು ಪ್ಲಸ್ ಒಂಬತ್ತು, ಮೂವತ್ತಾರು ಒಂದೊಂಬತ್ತು ಎಷ್ಟಾಯ್ತು ರೀ, ನಲವತ್ತೈದು ಆಯಿತು. ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ನಲವತ್ತೈದು ಡಿವೈಡೆಡ್ ಬೈ ಐದಾಯಿತು, ಐದ ಒಂದಲ್ಲೇ ಐದ ಒಂಬತ್ತಲ್ಲೇ ನಲವತ್ತೈದು. ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ ನಮಗೆ, ಒಂಬತ್ತು. ಎಸ್ ಇಸ್ ಈಕ್ವಲ್ ಟು ಒಂಬತ್ತು. ಈ ಬೆಲೆಯನ್ನು ಟಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಎಸ್ಗೆ ಹಾಕಲಾಗಿ. ಓಕೆನಾ? ಈ ಒಂದು ಬೆಲೆಯನ್ನು ನೋಡ್ರಿ, ನಾವು ಟಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಎಸ್ ಅನ್ನೋ ಸಮೀಕರಣಕ್ಕೆ ಹಾಕೋಣ. ಇವಾಗ ಮೈನಸ್ ಮೂರು ಪ್ಲಸ್ ಎಸ್, ಮೈನಸ್ ಮೂರು ಪ್ಲಸ್ ಎಸ್ ಅದ ಬೆಲೆ ಎಷ್ಟು ಬಂದ್ರಿ, ಒಂಬತ್ತು. ಒಂಬತ್ತರಲ್ಲಿ ಮೂರು ಹೋದರೆ ಎಷ್ಟಾಯ್ತಪ್ಪ ಇಲ್ಲಿ, ಆರು. ಟಿ ಇಸ್ ಈಕ್ವಲ್ ಟು ಆರಾಯಿತು. ಆದ್ದರಿಂದ ಎಸ್ ಇಸ್ ಈಕ್ವಲ್ ಟು ಒಂಬತ್ತು, ಟಿ ಇಸ್ ಈಕ್ವಲ್ ಟು ಆರು. ಓಕೆ, ನೆಕ್ಸ್ಟ್ ಮೂರನೇ ಸಮೀಕರಣ ನೋಡಿರಿ, ಮೂರನೇ ಸಮಸ್ಯೆ, ಮೂರು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೂರು, ನೈನ್ ಎಕ್ಸ್ ಮೈನಸ್ ತ್ರೀ ವಾಯ್ ಇಸ್ ಈಕ್ವಲ್ ಟು ನೈನ್, ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಅಂತ ನಾವು ಹೆಸರನ್ನು ಕೊಡೋಣ. ಈಗ ನೋಡ್ರಿ, ಸಮೀಕರಣ ಒಂದರಿಂದ ಮೂರು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೂರು, ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೂರು ಮೈನಸ್ ಆಫ್ ಮೂರು ಎಕ್ಸ್, ದೆನ್ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಪ್ಲಸ್ ಆಫ್ ಮೂರು ಎಕ್ಸ್ ಆಯಿತು. ಇಲ್ಲಿ ವಾಯ್ದ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ನಾವು ಹಾಕಿದಾಗ ನೋಡ್ರಿ, ಸಮೀಕರಣ ಎರಡು ಏನು ಹೇಳ್ತಾ ಇದೆ, ಒಂಬತ್ತು ಎಕ್ಸ್ ಮೈನಸ್ ಮೂರು ವಾಯ್ ಇಸ್ ಈಕ್ವಲ್ ಟು ಒಂಬತ್ತು. ಓಕೆನಾ? ಒಂಬತ್ತು ಎಕ್ಸ್ ಮೈನಸ್ ಮೂರು ವಾಯ್ ಇಸ್ ಈಕ್ವಲ್ ಟು ಒಂಬತ್ತು. ನೆಕ್ಸ್ಟು ಒಂಬತ್ತು ಎಕ್ಸ್ ಮೈನಸ್ ಮೂರು, ನೆಕ್ಸ್ಟು ವಾಯ್ದ ಬೆಲೆ ಎಷ್ಟು ಬಂತ್ರಿ, ಮೈನಸ್ ಮೂರು ಪ್ಲಸ್ ಆಫ್ ಮೂರು ಎಕ್ಸ್. ಓಕೆನಾ? ಇಸ್ ಈಕ್ವಲ್ ಟು ಒಂಬತ್ತು. ಒಂಬತ್ತು ಎಕ್ಸ್ ಪ್ಲಸ್ ಮೂರ ಮೂರಲೇ ಒಂಬತ್ತು, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಮೂರ ಮೂರಲೇ ಒಂಬತ್ತು ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, ಮೂರ ಮೂರಲೇ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು. ಇಲ್ಲಿ ನೋಡ್ರಿ, ಎಕ್ಸ್ಗೆ ಯಾವುದೇ ಬೆಲೆಯನ್ನು ನಾವು ನೀಡಬಹುದು, ಅಂದರೆ ಅಪರಿಮಿತ ಪರಿಹಾರಗಳಿವೆ. ಓಕೆ, ಒಂಬತ್ತು ಎಕ್ಸ್, ಒಂಬತ್ತು ಎಕ್ಸ್ ಹೋಯಿತು, ನಮಗೇನು ಉಳಿಯುತ್ತೆ ರೀ, ಒಂಬತ್ತು ಒಂಬತ್ತು ಉಳಿಯುತ್ತೆ, ಇಲ್ಲಿ ಝೀರೋ ಬಂತು. ಓಕೆನಾ? ವಾಯ್ ಇಸ್ ಈಕ್ವಲ್ ಟು ನೋಡ್ರಿ, ಮೂರು ಎಕ್ಸ್ ಮೈನಸ್ ಮೂರು ಅಂದರೆ ವಾಯ್ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ಮೂರು ಎಂದರೆ ಎಕ್ಸ್ ಈ ಝೀರೋ ಆದರೆ ವಾಯ್ ಬೆಲೆ ಎಷ್ಟು ಬರುತ್ತೆ ರೀ, ಮೈನಸ್ ಮೂರು ಬರುತ್ತೆ. ದೆನ್ ಎಕ್ಸ್ ಈಸ್ ಎ ಒನ್ ಆದರೆ ವಾಯ್ದ ಬೆಲೆ ಕೂಡ ಝೀರೋ ಬರುತ್ತೆ. ಇಲ್ಲಿ ಎಕ್ಸ್ ಒನ್ ಹಾಕಿದಾಗ ವಾಯ್ದ ಬೆಲೆ ಝೀರೋ ಬರುತ್ತೆ. ಎಕ್ಸ್ದ ಬೆಲೆಯನ್ನು ನಾವು ಎರಡು ಹಾಕಿದಾಗ ಮರಳ ಆರಲ್ಲಿ ಮೂರು ಹೋದರೆ ವಾಯ್ದ ಬೆಲೆ ಮೂರು ಬರುತ್ತೆ ಇತ್ಯಾದಿ. ಈ ರೀತಿಯಾಗಿ ನಾವು ಪರಿಹಾರಗಳನ್ನು ಕಂಡು ಹಿಡಿಯಬಹುದು. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಸಮೀಕರಣ ಏನು ಹೇಳ್ತಾ ಇದೆ,
ಜೀರೋ ಪಾಯಿಂಟ್ ಎರಡು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಮೂರು ವೈ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಮೂರು. ಇದನ್ನು ನಾವು ಸಮೀಕರಣ ಒಂದು ಅಂತ ತಗೊಂಡು ನೆಕ್ಸ್ಟು ಜೀರೋ ಪಾಯಿಂಟ್ ನಾಲ್ಕು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಐದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರನ್ನು ನಾವು ಸಮೀಕರಣ ಎರಡು ಅಂತ ತಗೊಳ್ಳೋಣ. ಈಗ ನೋಡ್ರಿ, ಸಮೀಕರಣ ಒಂದರಿಂದ ಸಮೀಕರಣ ಒಂದು ಏನು ಹೇಳ್ತಾ ಇದೆ ರೀ, ಜೀರೋ ಪಾಯಿಂಟ್ ಎರಡು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಮೂರು ವೈ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಮೂರು. ಜೀರೋ ಪಾಯಿಂಟ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಮೂರು, ಇದು ಪ್ಲಸ್ ಜೀರೋ ಪಾಯಿಂಟ್ ಮೂರು ವೈ, ಈ ಕಡೆ ಬಂದರೆ ಏನಾಯಿತು, ಮೈನಸ್ ಜೀರೋ ಪಾಯಿಂಟ್ ಮೂರು ವೈ ಆಗುತ್ತೆ. ದೆನ್ ಎಕ್ಸನ್ನು ಅಲ್ಲೇ ಬಿಟ್ಟು ನೋಡ್ರಿ, ನಾವು ಒಂದು ಪಾಯಿಂಟ್ ಮೂರು ಮೈನಸ್ ಜೀರೋ ಪಾಯಿಂಟ್ ಮೂರು ವೈ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಎರಡು ಅಂತ ತಗೊಳ್ಳೋಣ. ಓಕೆನಾ? ನೆಕ್ಸ್ಟ್ ಎಕ್ಸ್ದ ಬೆಲೆಯನ್ನು ನಾವು ಸಮೀಕರಣ ಎರಡರಲ್ಲಿ ಹಾಕಿದಾಗ, ಏನಾಗುತ್ತೆ ಇವಾಗ ನೋಡ್ರಿ, ಜೀರೋ ಪಾಯಿಂಟ್ ನಾಲ್ಕು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಐದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರು. ಇಲ್ಲಿ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಮೂರು ಮೈನಸ್ ಜೀರೋ ಪಾಯಿಂಟ್ ಮೂರು ವೈ, ಇದು ವಾ ಇಲ್ಲಿ ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ. ಓಕೆನಾ? ಜೀರೋ ಪಾಯಿಂಟ್ ಮೂರು ವೈ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು. ನೋಡ್ರಿ, ಈಗ ಎಕ್ಸ್ದ ಬೆಲೆಯನ್ನು ನಾವು ಸಮೀಕರಣ ಎರಡರಲ್ಲಿ ಹಾಕಿದಾಗ, ಜೀರೋ ಪಾಯಿಂಟ್ ನಾಲ್ಕು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಐದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರು ಎನ್ನುವುದು ಎರಡನೇ ಸಮೀಕರಣ ಇವಾಗ. ಓಕೆನಾ? ಇವಾಗ ಜೀರೋ ಪಾಯಿಂಟ್ ನಾಲ್ಕು ಎಕ್ಸ್ದ ಬೆಲೆ ಏನಿದೆ ರೀ, ಒನ್ ಪಾಯಿಂಟ್ ತ್ರೀ ಮೈನಸ್ ಜೀರೋ ಪಾಯಿಂಟ್ ತ್ರೀ ವೈ, ಇದು ಸವೆನ್ನೆಲ್ಲ ವೈ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು ಪ್ಲಸ್ ಜೀರೋ ಪಾಯಿಂಟ್ ಐದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರು. ಇಲ್ಲಿ ನೋಡ್ರಿ, ಜೀರೋ ಪಾಯಿಂಟ್ ಟು ಒನ್ ಝ ಜೀರೋ ಪಾಯಿಂಟ್ ಟು ಟೂ ಝ, ಜೀರೋ ಪಾಯಿಂಟ್ ಟು ಬಂತು, ಇದು ಹೋಯ್ತು. ಇವಾಗ ಜೀರೋ ಪಾಯಿಂಟ್ ಟು ಇಂಟು ಬ್ರ್ಯಾಕೆಟ್ ಒನ್ ಪಾಯಿಂಟ್ ತ್ರೀ ಮೈನಸ್ ಜೀರೋ ಪಾಯಿಂಟ್ ಮೂರು ವೈ ಸವೆನ್ನೆಲ್ಲ ವೈ ಪ್ಲಸ್ ಜೀರೋ ಪಾಯಿಂಟ್ ಐದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರು. ನೆಕ್ಸ್ಟ್ ನೋಡ್ರಿ, ಒನ್ ಪಾಯಿಂಟ್ ತ್ರೀ ಇಂಟು ಜೀರೋ ಪಾಯಿಂಟ್ ಟು ಎಷ್ಟಾಗಿದ್ರಿ, ಹದಿಮೂರು ಎರಡಲ್ಲೇ ಇಪ್ಪತ್ತಾರಾಯಿತು, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಓಕೆನಾ? ನೆಕ್ಸ್ಟು ಮೈನಸ್ ಎರಡ ಮೂರಲ್ಲೇ ಆರು, ಜೀರೋ ಪಾಯಿಂಟ್ ಆರು ವೈ ಪ್ಲಸ್ ಜೀರೋ ಪಾಯಿಂಟ್ ಐದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರು. ನೆಕ್ಸ್ಟ್ ಏನಾಯ್ತು ನೋಡ್ರಿ, ಎರಡು ಪಾಯಿಂಟ್ ಆರು ಮೈನಸ್ ಆರಲ್ಲಿ ಐದು ಹೋದರೆ ಮೈನಸ್ ಜೀರೋ ಪಾಯಿಂಟ್ ಒಂದು ವೈ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಮೂರು ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಮೈನಸ್ ಆಫ್ ಜೀರೋ ಪಾಯಿಂಟ್ ಒಂದು ವೈನಲ್ಲೇ ಬಿಟ್ಟು ಎರಡು ಪಾಯಿಂಟ್ ಮೂರು ಮೈನಸ್ ಆಫ್ ಎರಡು ಪಾಯಿಂಟ್ ಆರನ್ನು ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಏನಾಯಿತು, ಎರಡು ಪಾಯಿಂಟ್ ಮೂರಲ್ಲಿ ಎರಡು ಪಾಯಿಂಟ್ ಆರು ಹೋದರೆ ಜೀರೋ ಪಾಯಿಂಟ್ ಮೂರು ಉಳಿಯುತ್ತೆ, ಮೈನಸ್ ಜೀರೋ ಪಾಯಿಂಟ್ ತ್ರೀ ಆಯಿತು, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ, ಜೀರೋ ಪಾಯಿಂಟ್ ಒನ್ ವೈ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಮೂರು. ಆದ್ದರಿಂದ ವೈ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಮೂರು ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಒನ್ ಇಸ್ ಈಕ್ವಲ್ ಟು ತ್ರೀ ಬೈ ಒನ್. ತ್ರೀ ಬೈ ಒನ್ ಅಂದರೆ ಎಷ್ಟಾಯ್ತು ರೀ, ಮೂರು. ಆದ್ದರಿಂದ ಇವಾಗ ವೈದ ಬೆಲೆ ಮೂರು ಬಂತು. ಈ ಮೂರನ್ನು ನಾವು ವಾಯ್ದ ಬೆಲೆಯನ್ನು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಮೂರು ಮೈನಸ್ ಜೀರೋ ಪಾಯಿಂಟ್ ಮೂರು ವಾಯ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಎರಡುಗೆ ಹಾಕಿದಾಗ, ನೋಡ್ರಿ ಇಲ್ಲಿ ವಾಯ್ ಇರುತ್ತೆ, ವಾಯ್ದ ಬೆಲೆ ಮೂರನ್ನು ನಾವು ಹಾಕಿದಾಗ ಏನಾಗುತ್ತೆ ನೋಡೋಣ. ಒಂದು ಪಾಯಿಂಟ್ ಮೂರು ಮೈನಸ್ ಜೀರೋ ಪಾಯಿಂಟ್ ಮೂರು ವಾಯ್ದ ಬೆಲೆ ಮೂರು ಇವಾಗ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು. ಈ ಒಂದು ಪಾಯಿಂಟ್ ಮೂರು ಮೈನಸ್ ಮೂರ ಮೂರಲೇ ಒಂಬತ್ತು, ಜೀರೋ ಪಾಯಿಂಟ್ ಒಂಬತ್ತು ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು, ಆದರೆ ಏನಾಯಿತು, ಒನ್ ಪಾಯಿಂಟ್ ತ್ರೀಯಲ್ಲಿ ಜೀರೋ ಪಾಯಿಂಟ್ ನೈನ್ ಹೋದರೆ ಎಷ್ಟು ಉಳಿಯುತ್ತೆ ರೀ, ಜೀರೋ ಪಾಯಿಂಟ್ ಫೋರ್ ಆಯಿತು. ಜೀರೋ ಪಾಯಿಂಟ್ ಫೋರ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು ಈಸ್ ಫೋರ್ ಬೈ ಟು, ಫೋರ್ ಬೈ ಟು ಈಸ್ ಏನಿದ್ರಿ, ಟು ಒನ್ ಜ ಟು ಟು ಎರಡೆ ನಾಲ್ಕು. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎರಡು ದೆನ್ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಎರಡು ವಾಯ್ ಇಸ್ ಈಕ್ವಲ್ ಟು ಮೂರು ಬಂತು. ನೆಕ್ಸ್ಟ್ ಐದನೇ ಸಮೀಕರಣ ನೋಡ್ರಿ ಏನು ಹೇಳ್ತಾ ಇದೆ.
ಐದನೇ ಸಮೀಕರಣವನ್ನು ನೋಡಿದಾಗ ಏನಾಯಿತು, ರೂಟ್ ಎರಡು ಎಕ್ಸ್ ಪ್ಲಸ್ ರೂಟ್ ಮೂರು ವೈ ಇಸ್ ಈಕ್ವಲ್ ಟು ಝೀರೋ, ಇದು ಸಮೀಕರಣ ಒಂದು, ಮತ್ತು ರೂಟ್ ಮೂರು ಎಕ್ಸ್ ಮೈನಸ್ ರೂಟ್ ಎಂಟು ವೈ ಇಸ್ ಈಕ್ವಲ್ ಟು ಝೀರೋ ಅನ್ನೋದು ಸಮೀಕರಣ ಎರಡು. ಓಕೆನಾ? ಈಗ ನೋಡ್ರಿ, ಸಮೀಕರಣ ಒಂದರಿಂದ ರೂಟ್ ಎರಡು ಎಕ್ಸ್ ಪ್ಲಸ್ ರೂಟ್ ಮೂರು ವೈ ಇಸ್ ಈಕ್ವಲ್ ಟು ಝೀರೋ, ರೂಟ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ರೂಟ್ ಮೂರು ವೈ ಈ ಕಡೆ ಬಂದಾಗ ಏನಾಯಿತು, ಮೈನಸ್ ರೂಟ್ ಮೂರು ವೈ. ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಎರಡು ಇಂಟು ವೈ ಆಗುತ್ತೆ. ಇಲ್ಲಿ ನೋಡ್ರಿ, ಎಕ್ಸ್ದ ಬೆಲೆಯನ್ನು ಸಮೀಕರಣ ಎರಡರಲ್ಲಿ ಹಾಕಿದಾಗ ರೂಟ್ ಮೂರು ಎಕ್ಸ್ ಮೈನಸ್ ರೂಟ್ ಎಂಟು ವೈ ಇಸ್ ಈಕ್ವಲ್ ಟು ಝೀರೋ, ರೂಟ್ ಮೂರು ಇಂಟು ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಎರಡು ಇಂಟು ವೈ ಹಾಕಿದಾಗ ಮೈನಸ್ ಎಂಟು ರೂಟ್ ಎಂಟು ವೈ ಇಸ್ ಈಕ್ವಲ್ ಟು ಝೀರೋ. ಇವಾಗ ನೋಡ್ರಿ, ಮೈನಸ್ ತ್ರೀ ರೂಟ್ ತ್ರೀ ಇಂಟು ರೂಟ್ ತ್ರೀ ಇಸ್ ತ್ರೀ, ಮೈನಸ್ ತ್ರೀ ಡಿವೈಡೆಡ್ ಬೈ ರೂಟ್ ಟು ಇಂಟು ವೈ ಮೈನಸ್ ರೂಟ್ ಏಟ್ ವೈ ಇಸ್ ಈಕ್ವಲ್ ಟು ಝೀರೋ. ನೆಕ್ಸ್ಟ್ ನೋಡ್ರಿ, ಮೈನಸ್ ತ್ರೀ ಡಿವೈಡೆಡ್ ಬೈ ರೂಟ್ ಎರಡು ವೈ ಮೈನಸ್ ಎರಡು ರೂಟ್ ಎರಡು. ಎಂಟಂದರೆ ನೋಡ್ರಿ, ಎರಡೆ ನಾಲ್ಕು, ನಾಲ್ಕೆಡೆ ಎಂಟು, ಇದರಲ್ಲಿ ನಾಲ್ಕು ಇಂಟು ಎರಡು ಆಗುತ್ತೆ. ನಾಲ್ಕರ ಒಂದು ವರ್ಗಮೂಲ ಎರಡಾಯಿತು. ಎರಡು ರೂಟ್ ಎರಡು ಡಿವೈಡೆಡ್ ಬೈ ಒಂದು ವೈ ಇಸ್ ಈಕ್ವಲ್ ಟು ಝೀರೋ. ಈಗ ನೋಡ್ರಿ, ರೂಟ್ ಎರಡು ಒಂದರ ಲಾಸ ಏನಾಯಿತು, ಇಲ್ಲಿ ರೂಟ್ ಎರಡು ಆಗುತ್ತೆ. ರೂಟ್ ಎರಡು ಒಂದಲ್ಲೇ ಮೈನಸ್ ಮೂರು ವೈ ಮೈನಸ್, ಇಲ್ಲಿ ನೋಡ್ರಿ ರೂಟ್ ಎರಡನ್ನು ಗುಣಾಕಾರ ಮಾಡೋಣ. ರೂಟ್ ಎರಡು ಇಂಟು ಎರಡು ರೂಟ್ ಎರಡು ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ರೂಟ್ ಎರಡು ಇಸ್ ಈಕ್ವಲ್ ಟು ಝೀರೋ. ಮೈನಸ್ ತ್ರೀ ವೈ ಮೈನಸ್ ರೂಟ್ ಎರಡು ರೂಟ್ ಎರಡು ಹೋದಾಗ ಏನಾಯ್ತು, ರೀ ಎರಡು ಉಳಿಯುತ್ತೆ, ಎರಡೆ ನಾಲ್ಕು ವೈ ಆಗುತ್ತೆ ಡಿವೈಡೆಡ್ ಬೈ ರೂಟ್ ಎರಡು ಇಸ್ ಈಕ್ವಲ್ ಟು ಝೀರೋ. ಈಗ ನೋಡ್ರಿ, ಮೈನಸ್ ಮೂರು ವೈ ಮೈನಸ್ ನಾಲ್ಕು ವೈ ಎಷ್ಟಾಯ್ತು ರೀ, ಮೈನಸ್ ಏಳು ವೈ ಡಿವೈಡೆಡ್ ಬೈ ರೂಟ್ ಟು ಇಸ್ ಈಕ್ವಲ್ ಟು ಝೀರೋ. ದೆನ್ ಮೈನಸ್ ಏಳು ವೈ ಅಲ್ಲೇ ಬಿಡೋಣ, ರೂಟ್ ಎರಡನ್ನು ಓರೆ ಗುಣಾಕಾರ ಮಾಡಿ ತಂದಾಗ ಏನಾಯ್ತು ರೀ, ಮೈನಸ್ ಏಳು ವೈ ಇಸ್ ಈಕ್ವಲ್ ಟು ರೂಟ್ ಎರಡು ಇಂಟು ಝೀರೋ. ಝೀರೋ ಇಸ್ ಮಲ್ಟಿಪಲ್ ಬೈ ಎನಿ ನಂಬರ್ ಈಸ್ ಆಲ್ಸೋ ದ ಆನ್ಸರ್ ಈಸ್ ಝೀರೋ. ಆದ್ದರಿಂದ ಝೀರೋ ಬೈ ಮೈನಸ್ ಸೆವೆನ್ ಇಸ್ ಈಕ್ವಲ್ ಟು ಝೀರೋ. ಓಕೆ, ದೆನ್ ವೈದ ಬೆಲೆಯನ್ನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಎರಡು ವೈಗೆ ಹಾಕಿದಾಗ ಮೈನಸ್ ರೂಟ್ ಮೂರು ಡಿವೈಡೆಡ್ ಬೈ ರೂಟ್ ಎರಡು ಇಂಟು ಝೀರೋ. ಝೀರೋ ಈಸ್ ಮಲ್ಟಿಪ್ಲೈಡ್ ಬೈ ಎನಿ ನಂಬರ್ ದನ್ ಫೈನಲ್ ಆನ್ಸರ್ ಈಸ್ ಝೀರೋ. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ನೋಡಿ, ಇಲ್ಲಿಯವರೆಗೂ ನಾವು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇದು ಪಾರ್ಟ್ ಒನ್ ವಿಡಿಯೋ. ಇದರ ಮುಂದಿನ ಭಾಗವನ್ನು ನಾವು ಪಾರ್ಟ್ ಟು ವಿಡಿಯೋದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.